ನಮಸ್ಕಾರ, ನಾನು ನಿಮ್ಮ ಪ್ರಧಾನ ತಾಂತ್ರಿಕ್ ವಾಸುದೇವ್. ಈ ದಿನದ ಬಹಳ ವಿಶೇಷವಾಗಿರತಕ್ಕಂಥ ಸಂಚಿಕೆ ಏನು ಅಂತಂದರೆ, ಭಗವಂತ ಜನನದಲ್ಲೇ ಎಲ್ಲರಿಗೂ ಕೆಲವೊಂದು ಒಳ್ಳೆಯದು ಕೆಟ್ಟದ್ದು ಎಂಬತಕ್ಕಂಥದ್ದು ಕೊಟ್ಟಿರ್ತಾನೆ. ಇದರಲ್ಲಿ ನಮಗೆ ನಾವು ಸೃಷ್ಟಿ ಮಾಡಿಕೊಳ್ಳೋದಕ್ಕಿಂತ ಭಗವಂತರ ಸೃಷ್ಟಿ ಮಾಡಿ ಕಲಿಸಿರ್ತಕ್ಕಂಥದ್ರಲ್ಲಿ ಅದೃಷ್ಟ ಹಾಗೂ ದುರಾದೃಷ್ಟ ಎಂಬತಕ್ಕಂಥದ್ದು ಸಹ ಇರುತ್ತೆ. ಹಾಗೆ ಸರ್ಪಕ್ಕೆ ಎರಡು ನಾಲಿಗೆ ಇದ್ದ ಹಾಗೆ ಮನುಷ್ಯನ ನಾಲಿಗೆಗೆ ಒಂದು ಮಚ್ಚೆ ಎಂಬತಕ್ಕಂಥದ್ದು ಭಗವಂತ ಕೊಟ್ಟಿರ್ತಾನೆ. ಇದು ಒಂದು ಅರ್ಥದಲ್ಲಿ ಇದು ಸರ್ಪ ಶಾಪವೂ ಸಹ ಆಗಬಹುದು. ಹಾಗೆ ಸರ್ಪವನ್ನು ಇವರು ಹೋದ ಜನ್ಮದಲ್ಲಿ ಹಿಂಸಿಸಿರ್ತಕ್ಕಂಥದ್ದು, ಮರಣ ಮಾಡಿರತಕ್ಕಂಥದ್ದು ಇದ್ದರೂ ಸಹ ನಾಲಿಗೆಗೆ ಮಚ್ಚೆ ಪರಿಪೂರ್ಣವಾಗಿ ಬರತಕ್ಕಂಥದ್ದು ಸಹಜ. ಇದು ಅದೃಷ್ಟವೂ ಹೌದು, ದುರಾದೃಷ್ಟವೂ ಹೌದು. ಇದರಲ್ಲಿ ಎರಡು ಭಾಗವೂ ಸಹ ಸಿಗುತ್ತೆ. ಬಹಳ ಮುಖ್ಯವಾಗಿ ಈ ನಾಲಿಗೆ ಮೇಲೆ ಮಚ್ಚೆ ಇರತಕ್ಕಂಥ ಹೆಣ್ಣಿನ ಬಾಯಿಂದ ಶಾಪ ಮಂಗಳವಾರ ಹಾಕಬಾರದು. ಯಾರಿಗೇ ಆಗಲಿ ಹೆಣ್ಣು ಮಂಗಳವಾರದ ದಿನ ನಾಲಿಗೆ ಮೇಲೆ ಮಚ್ಚಿರತಕ್ಕಂಥ ಹೆಣ್ಣು ದಯಮಾಡಿ ಯಾರಿಗೂ ಶಾಪವನ್ನು ಹಾಕಬೇಡಿ. ಶಾಪ ಹಾಕೋದ್ರಿಂದ ಬಹಳಷ್ಟು ತೊಂದರೆಗಳಿಗೆ ಒಳಗಾಗ್ತಾರೆ ವ್ಯಕ್ತಿಗಳು. ಶತ್ರುಗಳಾಗಬಹುದು, ಮಿತ್ರರೇ ಆಗಬಹುದು, ಬಂಧುಗಳಾಗಬಹುದು, ಅಥವಾ ನಿಮ್ಮಗಳ ಮನೆ ಮಕ್ಕಳೇ ಆಗಬಹುದು, ಯಜಮಾನರಾಗಬಹುದು. ಇಂಥವ್ರಿಗೆ ಗೊತ್ತಿಲ್ಲದೇ ನೀವೇನಾದರೂ ಬೈಯೋದಾಗಲಿ ಶಾಪ ಹಾಕೋದಾಗಲಿ ಮಾಡಿದರೆ ಖಂಡಿತವಾಗಿಯೂ ಮಂಗಳವಾರ ದಿನ ಅದು ನಡೆದು ಹೋಗುತ್ತೆ. ಈ ನಾಲಿಗೆ ಮೇಲೆ ಮಚ್ಚಿರತಕ್ಕಂಥವ್ರ ಬಾಯಿಂದ ಯಾವುದು ಕೆಟ್ಟದ್ದು ಮನಪೂರ್ವಕವಾಗಿ ನುಡಿಯೋದು ಬೇಡ. ಯಾಕಂತಂದರೆ ವಾಕ್ಯ ಸಿದ್ಧಿ, ನಿಮಗೆ ಮನಸ್ಸಲ್ಲಿ ಬರತಕ್ಕಂತಹ ವೇದನೆ ನೋವು ಚಿಂತನೆಯಿಂದ ಮಾನಸಿಕವಾಗಿ ನೊಂದಿರುವಂಥ ಪರಿಸ್ಥಿತಿಯಿಂದ ಬೈಯುವಂತಹ ಬೈಗಳ ಏನಿದೆಯಲ್ಲ ನಾಲಿಗೆಯಿಂದ ಅದು ಸಿದ್ಧಿ ಆಗತಕ್ಕಂಥದ್ದು. ಎರಡನೇದಾಗಿ ಮಚ್ಚೆ ಇರತಕ್ಕಂಥವ್ರು ಹೇಳೋದರಿಂದ ಖಂಡಿತ ಶಾಪ ಹಾಕ್ಸ್ಕೊಂಡಿರ್ತಕ್ಕಂಥವ್ರು ಬಯಸ್ಕೊಂಡಿರ್ತಕ್ಕಂಥವ್ರು ನರ್ಕಯಾತನೆಗೆ ಒಳಗಾಗತಕ್ಕಂತಹ ಸಂಭವ ಇರುತ್ತೆ. ಆದರೆ ಅದು ಯಾವ ರೂಪದಲ್ಲಾದರೂ ಆಗಬಹುದು. ಬಹಳ ಕೆಟ್ಟ ವ್ಯವಸ್ಥೆ ಹಾಗೂ ಪರಿವರ್ತನೆ ಕಾಣತಕ್ಕಂಥ ಸಂಭವ ಇರುತ್ತೆ. ದಯಮಾಡಿ ಎಚ್ಚರ. ಯಾಕಂತಂದರೆ ಇವರಿಗೆ ನಾವು ಸರ್ಪನಾಲಿಗೆ ಅಂತ ಕರಿತೇವೆ. ಮಚ್ಚೆ ಇರತಕ್ಕಂಥವ್ರಿಗೆ ಅದು ಎರಡು ಬಣ್ಣದ್ದು ಬರಬಹುದು. ಒಂದು ಕಪ್ಪು ಬಣ್ಣದ್ದು ಬರಬಹುದು, ಕಂದು ಬಣ್ಣದ್ದು ಸಹ ಬರಬಹುದು. ಅದು ಬಲಭಾಗ ಅಥವಾ ಎಡಭಾಗ ಇದೆಯಾ ಎಂಬತಕ್ಕಂಥದ್ದು ಸಹ ನೋಡ್ಕೋಬೇಕಾಗುತ್ತೆ. ಬಟ್ ಅದಕ್ಕೆ ಹೆಣ್ಣು ಗಂಡು ಎಂಬತಕ್ಕಂತಹ ವ್ಯವಸ್ಥೆ ಬರುವುದಿಲ್ಲ. ಹಾಗಾಗಿ ಬಟ್ ಮಂಗಳವಾರ ದಿನ ಮಾತ್ರ ತಾವುಗಳು ಯಾರಿಗೂ ಶಾಪ ಹಾಕಬೇಡಿ. ನಿಮ್ಮ ಮನೆಯಲ್ಲಿ ಯಜಮಾನರಲ್ಲಿ ಮಕ್ಕಳಲ್ಲಿ ಯಾರಿಗೂ ಸಹ ಜಗಳ ಮನಸ್ತಾಪಗಳು ಮಾಡ್ಕೋಬೇಡಿ. ಆದರೆ ಮಂಗಳವಾರ ದಿನ ನೀವು ಬಹಳ ಚಂಡಿಯಾದಂಥ ಅವತಾರದಲ್ಲಿರ್ತೀರಿ. ಮಾನಸಿಕವಾಗಿ ನೊಂದು ನರಳಿ ಕೆಲವೊಂದು ದಾರಿದ್ರ್ಯತನದ ಜೀವನವನ್ನು ಅನುಭವಿಸ್ತಾ ಇರ್ತೀರಿ. ಮತ್ತು ನಿಮಗೆ ಅತಿ ಹೆಚ್ಚು ಜಲಸ್ಸಿರುತ್ತೆ, ಹೊಟ್ಟೆ ಕಿಚ್ಚು. ಯಾಕೆಂತಂದರೆ ಸ್ವಾಭಾವಿಕ ಮನುಷ್ಯನ ಲಕ್ಷಣ ಹಾಗೂ ಜೀವನ ಶೈಲಿಯಲ್ಲಿ ಬರತಕ್ಕಂಥದ್ದು ಇದು. ಹೊಟ್ಟೆ ಕಿಚ್ಚು ಯಾವ ರೀತಿ ಇರುತ್ತಂತಂದರೆ, ಮುಖ್ಯವಾಗಿ 10 ಜನರ ಪ್ರಮಾಣದಲ್ಲಿ ನಾನು ಬೆಳೀತಾ ಇಲ್ಲ, ನನ್ನ ಜೀವನವು ನಶ್ವರಾಂತ್ಯಕ್ಕೆ ಹೋಗ್ತಾ ಇದೆ, ಧನಕನಕ ಲಕ್ಷ್ಮಿ ವಶ ಆಗ್ತಾಯಿಲ್ಲ, ಮಾಡೋ ಕೆಲಸಗಳಾಗ್ತಾ ಇಲ್ಲ, ಎಲ್ಲಿ ಹೋದರೂ ಸಹ ಜನನಿಷ್ಠೂರ, ಕಿರಿಕಿರಿ, ಗೊಂದಲ, ಮುಖದಲ್ಲಿ ಕಳೆ ಇರೋದಿಲ್ಲ. ಒಂದು ರೀತಿ ಚಂಡಿಯ ಅವತಾರ ಅಂದರೆ ಕಾಳಿಯ ಸ್ವರೂಪಕ್ಕೆ ನಿಂತಿರ್ತಾರೆ ಅವರು. ಇದು ಬಹಳ ಕೆಟ್ಟದ್ದು. ನಿಮಗೆ ಕೋಪ ಆವೇಶ ಕಂಟ್ರೋಲೇ ಆಗಲ್ಲ, ಮಿತಿ ಮೀರಿ ಹೋಗ್ತಾ ಇರ್ತೀರ ನೀವುಗಳು. ನಾಲ್ಗೆಯಲ್ಲಿ ಮಚ್ಚಿರತಕ್ಕಂಥವ್ರು ದಯಮಾಡಿ ತುಂಬ ಎಚ್ಚರವಾಗಿರಿ. ನೀವಿನ್ನೊಬ್ಬರಿಗೆ ಶಾಪ ಹಾಕೋದ್ರಿಂದ ನಿಮಗೇ ಕೆಟ್ಟದಾಗುತ್ತೆ. ನಿಮ್ಮ ಮನಸ್ಥಿತಿ, ನಿಮ್ಮ ಜ್ಞಾನ, ನಿಮ್ಮ ವ್ಯಕ್ತಿತ್ವ, ನಿಮ್ಮ ಗುಣಧರ್ಮ ಮತ್ತೊಬ್ಬರಿಗೆ ಹಿಡಿಸೋಲ್ಲ. ಜನನಿಷ್ಠರಾಗ್ತೀರಾ, ಅವಮಾನಕ್ಕೊಳಗಾಗ್ತೀರಾ, ಹೀನ ದರಿದ್ರರಾಗ್ತೀರಾ, ಗೊಂದಲಕ್ಕೊಳಗಾಗ್ತೀರಿ. ಸಮಾಜ ಒಂದು ಭಾಗದಲ್ಲಿ ಬದುಕ್ತಾ ಇದೆ, ನಾನೇ ಒಂದು ಭಾಗದಲ್ಲಿ ಬದುಕ್ತಾ ಇದ್ದೀನೇನೋ ಅನ್ನೋಂಥ ಭ್ರಮೆಯಲ್ಲಿ ಬದುಕುವಂಥ ಸ್ಥಿತಿಗೆ ಬಂದ್ಬಿಡ್ತೀರ. ಇದಕ್ಕೆ ಮೂಲವಾಗಿರತಕ್ಕಂತಹ ಪರಿಹಾರ ಏನು ಅಂತಂದರೆ, ಬಹಳ ವಿಶೇಷವಾಗಿ ನೀವುಗಳು ನಿಮ್ಮ ಮನೆ ದೇವರಿಗೆ, ಯಾವುದೇ ದೈವವಾಗಿರಲಿ, ಮನೆ ದೇವರಿಗೆ ಒಂದು 11 ರೂಪಾಯಿ ನಾಣ್ಯವನ್ನು ದೇವರಿಗೆ ಮುಡುಪಾಗಿ ಕಟ್ಟಿ. ಮಂಗಳವಾರದ ದಿನ, ಮಂಗಳವಾರದ ದಿನ ನೀವು ಮಾಂಸ ಸೇವನೆ ಮಾಡತಕ್ಕಂಥದ್ದು ಬೇಡ, ಮಂಗಳವಾರದ ದಿನ ಸ್ಮಶಾನ ಪ್ರವೇಶ ಆಗತಕ್ಕಂಥದ್ದು ಬೇಡ,
ಮಂಗಳವಾರ ದಿನ ದೂರ ಪ್ರಯಾಣ ಆಗತಕ್ಕಂಥದ್ದು ಬೇಡ, ಮಂಗಳವಾರ ದಿನ ದೇವಸ್ಥಾನ ಪ್ರವೇಶವನ್ನು ಸಹ ನೀವು ಮಾಡೋದು ಬೇಡ. ನಿಮ್ಮ ಮನೆಯಲ್ಲೇ ಈ ಒಂದು ಮುಡುಪನ್ನು ಕಟ್ಟಿ ದೇವಿಯನ್ನು ಸ್ಮರಣೆ ಮಾಡಿ. ಆ ದಿನ ಕಾಳಿಯನ್ನು ಸ್ಮರಣೆ ಮಾಡೋದ್ರಿಂದ ನಿಮ್ಮ ನಾಲಿಗೆ ಮೇಲಿರ್ತಕ್ಕಂತಹ ಕರ್ಮ ಲೋಪ ದೋಷ ನಿವಾರಣೆ ಆಗತಕ್ಕಂಥದ್ದಿರುತ್ತೆ. ಹಾಗೂ ಮತ್ತೊಬ್ಬರಿಗೆ ಬೈಯೋದ್ರಿಂದ ಅವರ ಕರ್ಮ ನೀವು ತಗೊಂಡು ನೀವು ನರಳತಕ್ಕಂಥ ಕರ್ಮವು ಸಹ ವಿಮೋಚನೆ ಆಗುತ್ತೆ. ಇದು 5 ಮಂಗಳವಾರಗಳ ಕಾಲ ನೀವು ಮಾಡೋದ್ರಿಂದ ನಿಮ್ಮ ಇರತಕ್ಕಂತಹ ನಾಲಿಗೆಯ ದೋಷ ಮಚ್ಚೆ ಇರತಕ್ಕಂಥ ಕರ್ಮಲೋಪ ಇವೆಲ್ಲವೂ ಸಹ ನಿಮಗೆ ನಿವಾರಣೆ ಆಗುತ್ತೆ. ಸೊ ಇದು ನಿಮಗೆ ಬರತಕ್ಕಂಥದ್ದು ನಿಮ್ಮ ಪೂರ್ವಾರ್ಜಿತ ಕರ್ಮ. ಈ ಪೂರ್ವಾರ್ಜಿತ ಕರ್ಮವನ್ನು ಕಾಳಿದೇವಿಯಿಂದನೇ ವಿಮೋಚನೆ ಆಗಬೇಕು ಹೊರತು ನಿಮ್ಮ ಯಾವುದೇ ಒಂದು ವ್ಯವಸ್ಥೆಯಿಂದ ಇದು ಹೋಗಲಾಡಿಸೋಕ್ಕೆ ಸಾಧ್ಯವಿಲ್ಲ. ಹಾಗೆ ಇನ್ನೂ ಸ್ವಲ್ಪ ಪ್ರಭಾವಿತವಾಗಿರ್ತಕ್ಕಂಥವರು ಸ್ಥಿತಿವಂತರಾಗಿದ್ದರೆ ದಯಮಾಡಿ ನೀವು ಕಾಳಿದೇವಿಗೆ ಒಂದು ತಾಮ್ರದ್ದಾಗಲಿ ಅಥವಾ ಬೆಳ್ಳಿಯದ್ದಾಗಲಿ ದೇವಿಗೆ ನಾಲಿಗೆಯನ್ನು ಮಾಡಿ ದೇವಿಯ ದೇವಸ್ಥಾನದಲ್ಲಿ ಹುಣ್ಣಿಮೆ ಅಥವಾ ಅಮಾವಾಸ್ಯೆ ದಿನ ಇಟ್ಟು ನಿಮ್ಮ ಹೆಸರು ಮೇಲೆ ಪೂಜೆ ಮಾಡುವಂತಹ ವ್ಯವಸ್ಥೆಯನ್ನು ಮಾಡಿಕೊಳ್ಳೋದ್ರಿಂದ ಖಂಡಿತ ಈ ದೋಷ ನಿವಾರಣೆ ಆಗುತ್ತೆ. ನಿಮ್ಮ ಜ್ಞಾನ ಮನಸ್ಸು ದೇಹ ಶಾಂತ ರೂಪಕ್ಕೆ ಬರುತ್ತೆ. ಅಗ್ನಿ ರೂಪದಲ್ಲಿರತಕ್ಕಂತಹ ಮನಸ್ಥಿತಿ ಶಾಂತವಾಗಿ ಹೋಗುತ್ತೆ. ದಯಮಾಡಿ ತಪ್ಪದೆ ಈ ವಿಧಾನವನ್ನು ಮಾಡಿಕೊಳ್ಳಿ. ಮಂಗಳವಾರ ದಿನ ಅಪ್ಪಿ ತಪ್ಪಿ ಯಾರಿಗೂ ಶಾಪ ಹಾಕಬೇಡಿ, ಬೈಲಿಕ್ಕೆ ಹೋಗಬೇಡಿ, ಜಗಳ ಮನಸ್ತಾಪ ಗೊಂದಲ ಮಾಡ್ಕೊಳ್ಳೋಕೆ ಹೋಗಬೇಡಿ. ಇದು ಮಚ್ಚೆ ನಾಲಿಗೆ ಮೇಲೆ ಮಚ್ಚೆ ಇರತಕ್ಕಂಥವ್ರು ಹೇಳ್ತಿರುವಂತಹ ಮಾತುಗಳು. ಹಾಗೇ ಸಾಮಾನ್ಯ ಜನರು ಸಾಮಾನ್ಯವಾಗಿರ್ತಕ್ಕಂಥವರು ಸಹ ನಾಲಿಗೆ ಮೇಲೆ ಮಚ್ಚೆ ಇರತಕ್ಕಂಥವ್ರನ್ನ ಹೆಚ್ಚು ಕೆಣಕಬೇಡಿ, ಕೆಣಕಿ ಅವ್ರ ಕೈಯಿಂದ ಶಾಪಗ್ರಸ್ತರಾಗಬೇಡಿ. ಅವರಿಂದ ಸ್ವಲ್ಪ ಗೌರವಿತವಾಗಿ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು ಬಹಳ ಉತ್ತಮ. ಯಾಕಂತಂದರೆ ಕೆಲವೊಂದು ನುಡಿದದ್ದು ನಡೆದೇ ಹೋಗುತ್ತೆ. ಆದ್ದರಿಂದ ಇದು ಯಾರಿಗೂ ಸಹ ನಷ್ಟವಾಗಬಾರ್ದು. ಯಾಕಂತಂದರೆ ಗೌರವ ಗೌರವದಿಂದನೇ ಸಿಗಬೇಕು. ಹಾಗಾಗಿ ದಯಮಾಡಿ ತಪ್ಪದೆ ನಾಲ್ಗೆ ಮೇಲೆ ಮಚ್ಚರತಕ್ಕಂಥವರು ಈ ಕ್ರಮವನ್ನು ದಯಮಾಡಿ ಮಾಡಿ ಮಾಡಿ ಪರಿವರ್ತನೆ ನೋಡಿ. ನಿಮಗೆ ಈ ಎಪಿಸೋಡ್ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಇನ್ನೂ ವಿಶೇಷವಾಗಿರತಕ್ಕಂಥ ಇಂಥ ವಿಶಿಷ್ಟ ಎಪಿಸೋಡ್ಸ್ಗಳು ನಿಮಗೋಸ್ಕರ ಬರ್ತಾ ಇರುತ್ತೆ. ತಪ್ಪದೇ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.